ನಮಸ್ಕಾರ ಅಮೋಗ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ಬಾಬು ಗುರುವಾರದಂದು ಸಿದ್ಧಗಂಗಾ ಮಠದಲ್ಲಿ ನಡೆಯುವ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳವರ ದ್ವಿತೀಯ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಬರದಿಂದ ಸಾಗಿದೆ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ದ್ವಿತೀಯ ಪುಣ್ಯಸ್ಮರಣೆ ಕಾರ್ಯಕ್ರಮ ಗುರುವಾರದಂದು ಸಿದ್ಧಗಂಗಾ ಮಠದಲ್ಲಿ ನಡೆಯಲಿದೆ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಕಳೆದ ವರ್ಷ ಜನವರಿ 21ರಂದು ಲಿಂಗೈಕ್ಯರಾಗಿದ್ದು ದ್ವಿತೀಯ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಗುರುವಾರ ಜನವರಿ 21ರಂದು ಬೆಳಗಿನಿಂದ ಮಠದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಗಳು ನಡೆಯಲಿವೆ ಶ್ರೀಗಳ ಗದ್ದುಗೆಗೆ ಮುಂಜಾನೆಯಿಂದಲೇ ವಿಶೇಷ ಪೂಜೆ ರುದ್ರಾಭಿಷೇಕ ನಡೆಯಲಿದೆ ಈ ಪುಣ್ಯಸ್ಮರಣೆಗೆ ನಾಡಿನ ವಿವಿಧೆಡೆಯಿಂದ 30,000 ಭಕ್ತರು ಆಗಮಿಸುವ ನಿರೀಕ್ಷೆ ಇದ್ದು ಬರುವ ಭಕ್ತರಿಗೆ ಮಠದ 4 ಕಡೆ ಗುರು ವಂದನಾ ಮಾದರಿಯಲ್ಲೇ ವಿಶೇಷ ದಾಸೋಹ ವ್ಯವಸ್ಥೆ ಮಾಡಲಾಗಿದೆ ಸಿಹಿ ಬುಂದಿ ಖಾರ ಬುಂದಿ ಚಿತ್ರನ್ನ ಪಾಯಸ ಅನ್ನ ಸಾಂಬಾರ್ ಮಜ್ಜಿಗೆ ವ್ಯವಸ್ಥೆ ಇದ್ದು ಇದರ ಜೊತೆಗೆ ವಿಶೇಷವಾಗಿ ಮಾರ್ಲಿ ಪುಡಿಯನ್ನು ದಾಸೋಹದಲ್ಲಿ ಬಡಿಸಲಾಗುವುದು ಮಠದ ಸಿದ್ಧಲಿಂಗೇಶ್ವರ ವೇದ ಸಂಸ್ಕೃತ ಮಹಾಪಾಠ ಶಾಲಾ ಮುಂಭಾಗ ವೇದಿಕೆ ಸಿದ್ಧಗೊಳಿಸಲಾಗಿದ್ದು ಮುಖ್ಯಮಂತ್ರಿ ಯಡಿಯೂರಪ್ಪ ಸೇರಿದಂತೆ ಉಪಮುಖ್ಯಮಂತ್ರಿಗಳು ಸಚಿವರುಗಳು ಆಗಮಿಸುವವರು ನಾಡಿನ ವಿವಿಧೆಡೆಯಿಂದ ಮಠಾಧೀಶರು ಆಗಮಿಸಲಿದ್ದಾರೆ ಈ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಆಗಮಿಸುವ ಸಹಸ್ರಾರು ಭಕ್ತರು ಕೋವಿಡ್ ನಿಯಮಗಳನ್ನು ಪಾಲಿಸಬೇಕೆಂದು ಸಿದ್ಧಗಂಗಾ ಮಠಾಧ್ಯಕ್ಷರಾದ ಸಿದ್ಧಲಿಂಗ ಮಹಾಸ್ವಾಮಿಗಳು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಜನಿಸಿದ ಮಾಗಡಿ ತಾಲೂಕು ವೀರಪುರ ಗ್ರಾಮದಲ್ಲಿ 111 ಅಡಿ ಎತ್ತರದ ಶ್ರೀಗಳ ಪುತ್ಥಳಿ ಅನಾವರಣ ಹಾಗೂ ವೀರಪುರ ಗ್ರಾಮದಲ್ಲಿ ಆಗಿರುವ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ 3 ಅಡಿ ಚಿತ್ರಾವಳಿ ಬಿಡುಗಡೆ ಮಾಡಲಿದ್ದಾರೆ ಹತ್ತು ಸಾವಿರ ಜನ 20,000 ಜನ ಮಾಡಿದ್ವಿ ಇವತ್ತು ಮಾಡಿದ್ದೀವಿ ಜನ ಜನ ಬರೋ ಕೊರೋನಾ ಅಂದ್ಬಿಟ್ಟು ಕಡಿಮೆ ಬರ್ತಾರೆ ಅಂದ್ಬಿಟ್ಟು ಮಾಡಿದ್ವಿ ಏನೋ ಆಮೇಲೆ ಊಟಕ್ಕೆ ಎಲ್ಲ ಕಡೆ ಮಾಡಿದ್ವಿ ಊಟಕ್ಕೆ ಒಂದು 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 ಸರಿ ಒಂದು ಪಂಕ್ತಿಗೆ ಎಲ್ಲ ಸೇರ್ಕೊಂಡ್ರೆ 20,000 ಜನ ಕಮ್ಮಿ 20,000 ಒಂದು ಪಂಕ್ತಿಗೆ 20,000 ಜನ ಊಟ ಮಾಡ್ಬೋದು ಇಲ್ಲಿ ಮೂರು ಕಡೆ ಇಲ್ಲಿ ಇಲ್ಲಿ ಸೂರ್ಯಕುಮಾರ್ ಇನ್ನೊಂದು ಎಕ್ಸಿಬಿಷನ್ ಬಂದ್ಬಿಟ್ಟು ಎಕ್ಸಿಬಿಷನ್ ಒಂದು ಸರಿಗೆ 2,000 ಜನ ಕೂಡ ಒಂದು ಪಂಕ್ತಿಗೆ ಕುಣಿಗಲ್ನಲ್ಲಿ ಬಾಲಗಂಗಾಧರನಾಥ ಸ್ವಾಮಿಗಳ ಪುಣ್ಯಸ್ಮರಣೆ ಒಕ್ಕಲಿಗ ಧರ್ಮ ಸಮಾವೇಶ ಕಾರ್ಯಕ್ರಮದ ಕರಪತ್ರವನ್ನ ಅರಶಂಕರ್ ಮಠದ ಸಿದ್ಧರಾಮ ಚೈತನ್ಯ ಸ್ವಾಮೀಜಿರವರು ಬಿಡುಗಡೆ ಮಾಡಿದರು ಕುಣಿಗಲ್ ಪಟ್ಟಣದಲ್ಲಿ ಜನವರಿ 27ರ ಬುಧವಾರದಂದು ಒಕ್ಕಲಿಗ ಧರ್ಮ ಮಹಾಸಭಾದ ಆಶ್ರಯದಲ್ಲಿ ನಡೆಯಲಿರುವ ಬಾಲಗಂಗಾಧರನಾಥ ಸ್ವಾಮಿಗಳ ಪುಣ್ಯಸ್ಮರಣೆ ಒಕ್ಕಲಿಗ ಧರ್ಮ ಸಮಾವೇಶ ಕಾರ್ಯಕ್ರಮ ಕರಪತ್ರಗಳನ್ನು ಅರೆಶಂಕರ್ ಮಠದ ಸಿದ್ಧರಾಮ ಚೈತನ್ಯ ಸ್ವಾಮೀಜಿಯವರು ಬಿಡುಗಡೆಗೊಳಿಸಿದರು ಈ ವೇಳೆಯಲ್ಲಿ ಮಾತನಾಡಿದ ಸಿದ್ಧರಾಮ ಚೈತನ್ಯ ಸ್ವಾಮೀಜಿಯವರು ಪ್ರಸ್ತುತ ಸನ್ನಿವೇಶದಲ್ಲಿ ಒಕ್ಕಲಿಗರು ಸಂಘಟಿತರಾಗುವ ಅಗತ್ಯತೆ ಹೆಚ್ಚಿದೆ ಬಹುಸಂಖ್ಯಾತ ಒಕ್ಕಲಿಗರು ಮೀಸಲಾತಿ ಸೌಲಭ್ಯದಿಂದ ವಂಚಿತರಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿಯುವಂತಾಗಿದೆ ವೈಯಕ್ತಿಕ ಭಿನ್ನ ಅಭಿಪ್ರಾಯಗಳಿಂದ ಹರಿದು ಹಂಚಿ ಹೋಗಿರುವ ಒಕ್ಕಲಿಗರನ್ನ ಸಂಘಟಿತಗೊಳಿಸಿ ಒಕ್ಕಲಿಗರಿಗೆ ಸಂವಿಧಾನಬದ್ಧ ಮೀಸಲಾತಿ ಸೌಲಭ್ಯ ಕಲ್ಪಿಸಲು ಒಕ್ಕಲಿಗ ಧರ್ಮ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಇಂದಿನ ದಿನಗಳಲ್ಲಿ ಶೇಕಡ 3ರಷ್ಟು ಇರುವವರು 10ರಷ್ಟು ಮೀಸಲಾತಿ ಪಡೆದಿದ್ದಾರೆ ಬಹುಸಂಖ್ಯಾ ಒಕ್ಕಲಿಗರಿಗೆ ಕೇವಲ 1% ಮೀಸಲಾತಿ ಇಲ್ಲದಿರುವುದು ಖೇದಕರ ಒಕ್ಕಲಿಗರ ಸಂಘಟನೆಗೆ ಶ್ರಮಿಸಿ ಬೈರವೈಕ್ಯ ಬಾಲಗಂಗಾಧರನಾಥ ಶ್ರೀಗಳ ನೆಪದಲ್ಲಿ ಒಕ್ಕಲಿಗರ ಸಮಾವೇಶ ಒಕ್ಕಲಿಗರಿಗೆ ಸಮರ್ಪಕ ನ್ಯಾಯ ದೊರಕಿಸಿಕೊಡಲು ಸಲ್ಲಿಸಲಾಗುವುದು ಎಂದರು ಇನ್ನು ಈ ಸಂದರ್ಭದಲ್ಲಿ ಮಹಾಸಭಾ ಅಧ್ಯಕ್ಷ ಕೃಷ್ಣೇಗೌಡ ಪುರಸಭೆ ಅಧ್ಯಕ್ಷ ನಾಗೇಂದ್ರ ಮುಖಂಡರಾದ ರಾಮಯ್ಯ ಬೆಟ್ಟಸ್ವಾಮಿ ಸುಜಾತ ಸುನೀಲ್ ಇನ್ನಿತರರು ಹಾಜರಿದ್ದರು ತುಮಕೂರಿನ ಕೋತಿ ತೋಪಿನ ಬಳಿಯಲ್ಲಿರುವ ಹುರುಳಿ ತೋಟದ ಬಡಾವಣೆಯಲ್ಲಿ ರಸ್ತೆ ಒತ್ತುವರಿಯನ್ನ ತೆರವುಗೊಳಿಸಿ ಚರಂಡಿ ಕಾಮಗಾರಿ ಮಾಡುವಂತೆ ಪಾಲಿಕೆ ಆಯುಕ್ತರು ಮೇಯರ್ಗೆ ನಾಗರಿಕರು ಮನವಿ ಸಲ್ಲಿಸಿದ್ದಾರೆ ತುಮಕೂರಿನ ಕೋತಿತೋಪ ಬಳಿಯಲ್ಲಿರುವ ಹುರುಳಿ ತೋಟದಲ್ಲಿ ರಸ್ತೆಯ ಒತ್ತುವರಿಯನ್ನ ತೆರವುಗೊಳಿಸಿ ಚರಂಡಿ ಕಾಮಗಾರಿ ಪ್ರಾರಂಭಿಸಬೇಕೆಂದು ನಾಗರಿಕರು ಒತ್ತಾಯಿಸಿದ್ದಾರೆ ತುಮಕೂರಿನ ಹುರುಳಿ ತೋಟದ ಬಡಾವಣೆಯಲ್ಲಿ ಸುಮಾರು 300ರಿಂದ 500 ಮನೆಗಳಿದ್ದು ಇದಕ್ಕೆ ಹೊಂದಿಕೊಂಡಿರುವ ಮುಖ್ಯ ರಸ್ತೆಯು ಒತ್ತುವರಿಯಿಂದ ಬಹಳ ಕಿರಿದಾಗಿದ್ದು ಮಳೆ ನೀರು ಹರಿಯಲು ಚರಂಡಿ ಇಲ್ಲದೆ ಗಬ್ಬು ವಾಸನೆ ಉಂಟಾಗಿದೆ ಎಂದು ನಾಗರಿಕರು ಹೇಳಿದ್ದಾರೆ ಪಾಲಿಕೆ ಸದಸ್ಯ ಶ್ರೀನಿವಾಸ್ ನೇತೃತ್ವದಲ್ಲಿ ಬಡಾವಣೆ ನಾಗರಿಕರು ಪಾಲಿಕೆ ಆಯುಕ್ತರು ಮತ್ತು ಮೇಯರ್ಗೆ ಮನವಿ ಸಲ್ಲಿಸಿ ಒತ್ತುವರಿ ತೆರವುಗೊಳಿಸಿ ವೈಜ್ಞಾನಿಕವಾಗಿ ಚರಂಡಿ ಕಾಮಗಾರಿ ಮಾಡಿ ಎಂದು ಮನವಿ ಸಲ್ಲಿಸಿದ್ದಾರೆ ಯುಜಿಡಿ ನೀರು ಸಹ ಮನೆಗಳ ಬಳಿ ಹರಿಯುತ್ತಿರುವುದರಿಂದ ಪ್ರದೇಶದಲ್ಲಿರುವ ನಾಗರಿಕರು ಪ್ರತಿನಿತ್ಯ ಗಬ್ಬು ವಾಸನೆ ಸೇವಿಸಬೇಕಾದ ಸ್ಥಿತಿ ಉಂಟಾಗಿದೆ ಎಂದು ಸದಸ್ಯ ಶ್ರೀನಿವಾಸ್ ಹೇಳಿದ್ದಾರೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸುವಂತೆ ಕೋರಲಾಗಿದೆ ಎಂದು ಶ್ರೀನಿವಾಸ್ ತಿಳಿಸಿದ್ದಾರೆ ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕೆರೆ ಅಂಚಿನಲ್ಲಿ ವ್ಯವಸಾಯ ಮಾಡ್ತಕ್ಕಂಥ ಕೃಷಿ ಭೂಮಿಯನ್ನೇ ಅವಲಂಬಿಸಿರ್ತಕ್ಕಂಥ ರೈತರು ಏನು ಮನೆ ಕಟ್ಕೊಂಡಿದ್ದಾರೆ ಈಗ ಚರಂಡಿ ನೀರಾಗಿರ್ಬೋದು ಈಜುಡಿ ನೀರಾಗಿರ್ಬೋದು ಮೇಲುಗಡೆ ತಗ್ಗು ಪ್ರದೇಶ ಆಗಿರೋದ್ರಿಂದ ಎಲ್ಲ ನೀರು ಬಂದು ಹುರುಳಿ ತೋಟದಲ್ಲಿ ಸಂಪೂರ್ಣವಾಗಿ ವಾಸನೆ ಮತ್ತು ಸೊಳ್ಳೆಗಳ ಕಾಟ ಮತ್ತು ರೋಗ ರುಜಿನಗಳು ಎತ್ತ ಹೆಚ್ಚಾಗಿರೋದ್ರಿಂದ ಈಗ ಹೊಸದಾಗಿ ಏನು ಕಾಮಗಾರಿ ಸ್ಟಾರ್ಟ್ ಆಗಿದೆ ಆ ಕಾಮಗಾರಿನ
ಹುಳಿ ತೋಟದ ಭಾಗದಲ್ಲಿ ಮೇನ್ ಈಗ ಏನು ರೋಡ್ ಮೇನ್ ರಸ್ತೆ ಏನು ರಸ್ತೆ ಹುಳಿ ತೋಟದ ಮುಖ್ಯ ರಸ್ತೆ ಈಗ ಸಂಪೂರ್ಣವಾಗಿ ಈಗ ಹಳೆ ಮನೆಗಳು ಹಳ್ಳದ ಸ್ಥಿತಿಯಲ್ಲಿ ಡೌನ್ ಅಲ್ಲಿ ಹಿಂದೆ ಕಟ್ಟಿರತಕ್ಕಂತ ಮನೆಗಳಿಗೆ ಮಳೆ ಬಂದಂತ ಸಂದರ್ಭದಲ್ಲಿ ನೀರು ನಿಂತುಕೊಳ್ಳೋದು ಮತ್ತೆ ಯುಜಿಡಿ ನೀರು ಮುಕ್ಸಾಗಿ ಕುಡಿಯ ನೀರು ಹೋಗೋದು ಇವೆಲ್ಲ ಅದೋಗತಿ ಆಗಿರೋದ್ರಿಂದ ಸಂಬಂಧಪಟ್ಟಂತ ಗ್ರಾಮಸ್ಥರು ಎಲ್ಲರೂ ಬಂದು ನಮ್ಮ ಮಹಾನಗರಪಾಲಿಕೆಯ ಆಯುಕ್ತರಾದಂತ ರೇಣುಕಾ ಮೇಡಂ ಅವರಿಗೂ ಮತ್ತು ಮೇಯರ್ ಅವರಿಗೂ ಮತ್ತು ಆ ವಾರ್ಡಿನ ಸದಸ್ಯರಾದಂತ ರೂಪಾ ಶೆಟ್ಟಳೆ ಅವರಿಗೂ ಮತ್ತು ನಮಗೂ ಸಹ ಈ ಒಂದು ಮನವಿ ಕೊಟ್ಟಿರ್ತಾರೆ ಇನ್ನು ಈ ಸಂದರ್ಭದಲ್ಲಿ ಹೊರಳಿ ತೋಟದ ಪ್ರಕಾಶ್ ಹನುಮಯ್ಯ ಕುಮಾರ್ ಕೆಂಪೆ ಹನುಮಯ್ಯ ನಾಗರಾಜು ಸೇರಿದಂತೆ 50ಕ್ಕೂ ಹೆಚ್ಚು ಮಂದಿ ಪಾಲ್ಗೊಂಡಿದ್ದರು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಚನ್ನರಾಯ ದುರ್ಗ ಹೋಬಳಿಯಲ್ಲಿ 3 ಕೋಟಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಚಾಲನೆ ನೀಡಿದರು ಕೊರಟಗೆರೆ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ ಚನ್ನರಾಯನ ದುರ್ಗ ಹೋಬಳಿಯಲ್ಲಿ ಎಸ್ಸಿಪಿ ಟಿಎಸ್ಪಿ ಯೋಜನೆಯಡಿ ಸುಮಾರು 3 ಕೋಟಿ ರೂಗಳ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು ತಾಲೂಕಿನ ಚನ್ನರಾಯನ ದುರ್ಗ ಹೋಬಳಿಯ 24 ಪರಿಶಿಷ್ಟ ಮತ್ತು ಪರಿಶಿಷ್ಟ ಪಂಗಡದ ಕಾಲೋನಿಗಳಲ್ಲಿ 3 ಕೋಟಿ ರೂಗಳ ಅಭಿವೃದ್ಧಿ ಕಾಮಗಾರಿಗಳ ಭೂಮಿ ಪೂಜೆ ನೆರವೇರಿಸಿ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ ಹಿಂದಿನ ಸಿದ್ದರಾಮಯ್ಯ ನೇತೃತ್ವದ ನಮ್ಮ ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿ ಪಂಗಡಗಳ ಅಭಿವೃದ್ಧಿಗಾಗಿ ಎಸ್ಸಿಪಿ ಟಿಎಸ್ಪಿ ಯೋಜನೆ ಅಡಿಗಳನ್ನು ನಿರ್ವಹಿಸಲಾಗಿತ್ತು ಈ ಯೋಜನೆಯಲ್ಲಿ ರಾಜ್ಯದಲ್ಲಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಾಂಗದವರಿಗೆ ಜನಸಂಖ್ಯೆ ಅನುಗುಣವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಪೂರೈಸಲು ದೇಶದಲ್ಲೇ ಪ್ರಥಮವಾಗಿ ಈ ಯೋಜನೆಯನ್ನು ಅಂದಿನ ಸರ್ಕಾರ ಕೈಗೊಂಡಿತ್ತು ಅದೇ ರೀತಿಯಾಗಿ ಪ್ರತಿ ವರ್ಷದ ಆಯವ್ಯಯದಲ್ಲಿ ಸುಮಾರು 25,000 ಕೋಟಿ ರೂಗಳನ್ನು ಈ ಯೋಜನೆಗೆ ಮೀಸಲಿಡಲಾಯಿತು ಇದರ ಹಿನ್ನೆಲೆಯಲ್ಲಿ ಇಂದು 3 ಕೋಟಿ ರೂಗಳ ಕಾಮಗಾರಿಯನ್ನು ಶಂಕುಸ್ಥಾಪನೆ ಮಾಡಲಾಗಿದೆ ಬಹುತೇಕ ಲೋಕೋಪಯೋಗಿ ಇಲಾಖೆಯ ಕಾಮಗಾರಿಗಳನ್ನು ಇಂದು ಚಾಲನೆ ನೀಡಿದ್ದು ಅದೇ ರೀತಿಯಾಗಿ ಸಮಾಜ ಕಲ್ಯಾಣ ಕೆಆರ್ ಐಡಿಎಲ್ ಸೇರಿದಂತೆ ಇತರೆ ಇಲಾಖೆಗಳಲ್ಲಿಯೂ ಸಹ ಈ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ಎಂದು ಹೇಳಿದರು 50 ಕೋಟಿ ರೂಪಾಯಿ ಹಣ ಆದೇಶ ಮಾಡಿ ಬಿಡುಗಡೆ ಮಾಡುವ ಹಂತದಲ್ಲಿ ಅದನ್ನ ಅವರು ನಿಲ್ಲಿಸಿದ್ದಾರೆ ನಮಗೆ ಒಂದು 150-200 ಕೋಟಿ ರೂಪಾಯಿ ಕೊಡಬೇಕು ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ತಾಲೂಕಿನಲ್ಲಿ ಎತ್ತಿನೊಳೆಯ ನೀರನ್ನು ಶೇಖರಣೆ ಮಾಡುವಂಥ ಅತಿ ದೊಡ್ಡ ರಿಸರ್ವಾಯರನ್ನು ಕಟ್ಟಬೇಕು ಅಂತೇಳಿ ಪ್ರಸ್ತಾವನೆ ಇದೆ ಸುಮಾರು 5,000 ಎಕರೆ ಭೂಮಿಯಲ್ಲಿ ಆ ರಿಸರ್ವಾಯರನ್ನು ಕಟ್ಟುವಂಥ ಪ್ರಸ್ತಾವನೆ ಅದಕ್ಕೆ ರೈತರು ಜಮೀನನ್ನು ಬಿಟ್ಕೊಡ್ಬೇಕು ಅಂತೇಳಿ ಆ ಜಮೀನಿಗೆ ನಮಗೆ ಕೊಡುವಂಥ ಪರಿಹಾರ ಏನಿದೆ ಕಾಂಪನ್ಸೇಷನ್ ಏನಿದೆ ಅದನ್ನು ನ್ಯಾಯಬದ್ಧವಾಗಿ ಕೊಡಬೇಕು ದೊಡ್ಡಬಳ್ಳಾಪುರದಲ್ಲಿ ಆ ತಾಲೂಕಿಗೆ ಬರ್ತಕ್ಕಂಥ ಜಮೀನುಗಳಿಗೆ ಏನು ಕೊಡ್ತೀರಿ ಅದೇ ಬೆಲೆಯನ್ನು ನಮಗೂ ಕೊಡಬೇಕು ಯಾಕೆಂದರೆ ಒಂದೇ ಕೆರೆ ಅರ್ಧ ಕೆರೆಗೆ ಒಂದು ಬೆಲೆ ಇನ್ನೊಂದು ಕೆರೆಗೆ ಒಂದು ಬೆಲೆ ಆಗಬಾರ್ದು ಅಂಥೇಳಿ ನಾನು ಸರ್ಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಕೂಡ ಒತ್ತಾಯ ಮಾಡಿದ್ದೇನೆ ಗುಬಿ ತಾಲೂಕಿನ ಬೆಟ್ಟದಹಳ್ಳಿ ಗವಿಮಠದಲ್ಲಿ 848ನೇ ಸಿದ್ದರಾಮ ಜಯಂತಿ ಕಾರ್ಯಕ್ರಮ ನಡೆಯಿತು ಗುಬಿ ತಾಲೂಕಿನ ಬೆಟ್ಟದಹಳ್ಳಿ ಗವಿಮಠದಲ್ಲಿ 848ನೆಯ ಶ್ರೀ ಸಿದ್ದರಾಮ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಶ್ರೀ ಸಿದ್ದರಾಮರು ತನ್ನದೇ ಆದ ಕಾಯಕದಲ್ಲಿ ತಮ್ಮ ಇಡೀ ಜೀವಮಾನವನ್ನ ಸಾಗಿಸಿದಂತವರು ಪ್ರತಿ ಗ್ರಾಮಕ್ಕೆ ಕೆರೆ ಕಟ್ಟೆಗಳನ್ನ ಕಟ್ಟಿಸುವ ಮೂಲಕ ಅವರದೇ ಆದ ಸಾಮಾಜಿಕ ಜವಾಬ್ದಾರಿಯನ್ನ ಅರಿತವರು ಸಾಮಾಜಿಕ ಜೀವನವೇ ತಮ್ಮ ಬದುಕು ಎಂದು ಕೊಂಡಿದ್ದವರು ಅವರು ಹೇಳಿರುವಂತಹ ಪ್ರತಿ ವಚನಗಳ ಸಾಲು ಕೂಡ ಇಂದಿಗೂ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಾವೆಲ್ಲರೂ ಕೂಡ ಅರಿಯಬೇಕಾಗಿದೆ ಶ್ರೀ ಸಿದ್ದರಾಮೇಶ್ವರಿಗೆ ದೇಶದಾದ್ಯಂತ ಲಕ್ಷಾಂತರ ಭಕ್ತ ಸಾಗರವೇ ಇದೆ ಪ್ರತಿ ವರ್ಷ ಅವರ ಹೆಸರಿನಲ್ಲಿ ಜಯಂತಿಯನ್ನ ಮಾಡುವ ಮೂಲಕ ಅವರ ವಿಚಾರಧಾರೆಗಳನ್ನ ಶಿವಶರಣರಿಗೆ ತಿಳಿಸುವ ಪ್ರಯತ್ನವನ್ನ ಬೆಟ್ಟದಹಳ್ಳಿ ಶ್ರೀಮಠವು ಮಾಡುತ್ತಿದೆ ಎಂದು ತಿಳಿಸಿದರು ಕೊಳ್ಳಗುಂದ ಮಠದ ಜಯಚಂದ್ರಶೇಖರ್ ಸ್ವಾಮೀಜಿ ಮಾತನಾಡಿ ಇಂದಿನ ಜನರು ಕೇವಲ ಹಣದಿಂದ ಓಡುತ್ತಿದ್ದಾರೆ ಹೊರತು ಮಾನವೀಯತೆಯಿಂದ ಓಡುತ್ತಿಲ್ಲ ಇದಕ್ಕೆ ಸ್ವಾಮೀಜಿಗಳು ಕೂಡ ಹೊರತಾಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ ಅವರು ಲಿಂಗಾಯತ ಧರ್ಮ ಎಂಬುದು ಜಾತೀಕರಣ ಧರ್ಮವಾಗಿದ್ದು ಅದು ಕೇವಲ ಒಂದೇ ಜಾತಿಗೆ ಸೀಮಿತವಾಗಿಲ್ಲ ಬಸವೇಶ್ವರವರು ಈ ಧರ್ಮವನ್ನ ಕಟ್ಟುವ ಸಂದರ್ಭದಲ್ಲಿ ಎಲ್ಲ ಜಾತಿ ಧರ್ಮದವರು ಕೂಡ ಅವರ ಮಾತುಗಳನ್ನ ಕೇಳಿ ಈ ಸಮುದಾಯದತ್ತ ಕಾಲಿಟ್ಟಿದ್ದಾರೆ ಹಾಗಾಗಿ ಇದು ವಿಶ್ವ ಧರ್ಮವಾಗಿ ಬೆಳೆದಿದೆ ಈಗ ಸರ್ಕಾರ ರಚನೆ ಮಾಡುತ್ತಿರುವ ವೀರಶೈವ ಲಿಂಗಾಯತ ಪ್ರಾಧಿಕಾರವನ್ನ ಬಸವೇಶ್ವರ ಪ್ರಾಧಿಕಾರವೆಂದು ನಮೂದಿಸಬೇಕೆಂದು ನನ್ನ ಒತ್ತಾಯವಿದೆ ಎಂದು ತಿಳಿಸಿದರು ತಮ್ಮಡಿಹಳ್ಳಿ ಮಠದ ಅಭಿನವ ಮಲ್ಲಿಕಾರ್ಜುನ್ ಸ್ವಾಮೀಜಿ ಮಾತನಾಡಿ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಶ್ರೀ ಸಿದ್ದರಾಮ ಜಯಂತಿ ನಡೆಯುತ್ತಿದೆ ಅವರ
ಸ್ಮರಣೆಯಲ್ಲಿ ನಾವು ನಮ್ಮ ಬದುಕನ್ನ ನಡೆಸಬೇಕಿದೆ. ಜಗತ್ತಿಗೆ ಬಸವೇಶ್ವರವರು ಹಾಗೂ ಸಿದ್ದರಾಮೇಶ್ವರವರು ಆದರ್ಶ ಪ್ರಾಯರಾಗಿದ್ದ ಅವರ ಮಾರ್ಗದರ್ಶನದಂತೆ ಅವರ ವಚನಗಳಲ್ಲಿ ನೋಡಿದಂತೆ ನಾವು ನಡೆದರೆ ನಮ್ಮ ಭವಿಷ್ಯ ಚೆನ್ನಾಗಿರುತ್ತದೆ. ಬೆಟ್ಟದಹಳ್ಳಿ ಮಠವು ಪ್ರತಿ ವರ್ಷ ಶ್ರೀ ಸಿದ್ದರಾಮ ಜಯಂತಿ ಮಾಡುವ ಮೂಲಕ ಇಡೀ ಭಕ್ತ ಸಮೂಹಕ್ಕೆ ಅವರು ಮಾರ್ಗದರ್ಶನವನ್ನ ನೀಡುತ್ತಾ ಬಂದಿರುವುದಾಗಿ ವಿಶೇಷವಾಗಿದೆ ಎಂದು ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಮಾಡಾಳು ಮಠದ ರುದ್ರಮುನಿ ಸ್ವಾಮೀಜಿ, ಗದ್ದುಗೇಶ್ವರ ಸ್ವಾಮೀಜಿಗಳು, ಹಾವೇರಿ ಶಿವಶಂಕರ್ ಶಿವಯೋಗಿ ಸ್ವಾಮಿಗಳು, ಶಿವಕುಮಾರ ಸ್ವಾಮೀಜಿ, ತಾಲೂಕು ಪಂಚಾಯಿತಿ ಸದಸ್ಯ ಲಿಂಗಪ್ಪ, ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಎನ್ಸಿ ಪ್ರಕಾಶ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಚಂದ್ರಶೇಖರ್ ಬಾಬು, ಸಾಹಿತಿ ಸಿದ್ದರಾಮಯ್ಯ, ಕಾರ್ಯದರ್ಶಿ ನಿರಂಜನ್ ಮೂರ್ತಿ, ಖಜಾಂಚಿ ಬಿಎಂ ನಂಜುಂಡಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಯೋಗೀಶ್ವರ ಇನ್ನಿತರು ಹಾಜರಿದ್ದರು. ದೊಡ್ಡರಂಗನಾಯಕ, ಅಮೋಘ ನ್ಯೂಸ್, ಹಾಗಲವಾಡಿ. ಶಿಡ್ಲಘಟ್ಟ ತಾಲೂಕಿನ ತಾದೂರು ಗೇಟ್ ಬಳಿ ರಸ್ತೆ ಅಪಘಾತದಲ್ಲಿ ವಿದ್ಯಾರ್ಥಿ ಬಲಿಯಾಗಿದ್ದಾನೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಮಾರ್ಗದ ತಾದೂರು ಗೇಟ್ ಬಳಿ ಇಂದು ಬೆಳಗ್ಗೆ ಬಸವಾಪಟ್ಟಣ ಗ್ರಾಮದ ಚೇತನ್ ಸನ್ ಆಫ್ ಅಂಜನಪ್ಪ 13 ವರ್ಷ ಎಂಬುವ ವಿದ್ಯಾರ್ಥಿ ಶಿಡ್ಲಘಟ್ಟ ನಗರದ ಖಾಸಗಿ ಶಾಲೆಗೆ ತೆರಳಲು ತಾದೂರು ಗೇಟ್ ಬಳಿ ಬಂದಾಗ ಶಿಡ್ಲಘಟ್ಟ ಕಡೆಯಿಂದ ಬಂದಂತಹ ಟಾಟಾ ಎಸಿ K53-45-13 ವಾಹನವು ಅತಿ ವೇಗವಾಗಿ ಬಂದು ರಸ್ತೆ ಪಕ್ಕದಲ್ಲಿ ನಿಂತಿದ್ದ ಬಾಲಕನಿಗೆ ಹೊಡೆದು ಸುಮಾರು 60-70 ಅಡಿ ರಸ್ತೆಯಲ್ಲಿ ಎಳೆದುಕೊಂಡು ಹೋಗಿದೆ. ರಸ್ತೆಯಲ್ಲಿ ಎಳೆದುಕೊಂಡು ಹೋದ ರಭಸಕ್ಕೆ ವಿದ್ಯಾರ್ಥಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಸ್ಥಳದಲ್ಲೇ ಇದ್ದಂತಹ ಗ್ರಾಮದ ಕೆಲವು ಯುವಕರು ವಾಹನವನ್ನ ಹಿಂಬಾಲಿಸಿದಾಗ ಟಾಟಾ ಎಸಿ ಚಾಲಕ ಸ್ವಲ್ಪ ದೂರು ಕ್ರಮಿಸಿ ರಸ್ತೆ ಪಕ್ಕದಲ್ಲೇ ವಾಹನ ನಿಲ್ಲಿಸಿ ಪರಾರಿಯಾಗಿದ್ದಾನೆ. ಸ್ಥಳಕ್ಕೆ ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆಯ ಪೊಲೀಸರು ಆಗಮಿಸಿ ಪ್ರಕರಣ ದಾಖಲಿಸಿಕೊಂಡು ಚಾಲಕನ ಪತ್ತೆಗಾಗಿ ಬಲೆ ಬೀಸಿದ್ದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿಡ್ಲಘಟ್ಟ. ರೈತರಿಗೆ ಮಾರಕವಾಗಿರುವ ಕೃಷಿ ಕಾಯ್ದೆ ವಾಪಸ್ಸಿಗೆ ಆಗ್ರಹಿಸಿ ದೆಹಲಿಯಲ್ಲಿ ಟ್ರ್ಯಾಕ್ಟರ್ ಟಿಪ್ಪರ್ಗಳೊಂದಿಗೆ ಪೆರೇಡ್ ನಡೆಸಲಾಗುವುದು ಎಂದು ಶಿಡ್ಲಘಟ್ಟದಲ್ಲಿ ರೈತ ಸಂಘದ ಮುಖಂಡರು ಭಕ್ತರಹಳ್ಳಿ ಬೈರೇಗೌಡ ಹೇಳಿದ್ದಾರೆ. ರೈತರಿಗೆ ಮಾರಕವಾಗಿರುವ ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡೆಯದಿದ್ದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ರಾಜಧಾನಿಯಲ್ಲಿ ರಾಷ್ಟ್ರೀಯ ಧ್ವಜದೊಂದಿಗೆ ರೈತ ಸಂಘದ ಸದಸ್ಯರು ಟ್ರ್ಯಾಕ್ಟರ್ ಟಿಪ್ಪರ್ ಇತರೆ ವಾಹನಗಳೊಂದಿಗೆ ಪರೇಡ್ ನಡೆಸಲಿದ್ದೇವೆ. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಬೈರೇಗೌಡ ತಿಳಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ರೈತರ ಹೆಸರಿನಲ್ಲಿ ಕೇಂದ್ರ ಮತ್ತು ರಾಜ್ಯದಲ್ಲಿ ಅಧಿಕಾರ ನಡೆಸುತ್ತಿರುವ ಬಿಜೆಪಿ ಸರ್ಕಾರಗಳು ರೈತರು ಮತ್ತು ಜನಸಾಮಾನ್ಯರ ಹಿತ ಕಡೆಗಣಿಸಿ ಉದ್ಯಮಿಗಳಾದ ಅದಾನಿ ಮತ್ತು ಅಂಬಾನಿ ಹಿತಾಸಕ್ತಿಗಾಗಿ ಕಾಯ್ದೆಯನ್ನ ಜಾರಿಗೊಳಿಸಿ ಸಾರ್ವಜನಿಕ ಉದ್ಯಮಗಳನ್ನ ಖಾಸಗೀಕರಣ ಮಾಡಲು ಹುನ್ನಾರ ನಡೆದಿದೆ ಎಂದು ದೂರಿದರು. ಪೂರ್ವಭಾವಿ ಸಭೆಯಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ತಾದೂರು ಮಂಜುನಾಥ್, ಮುನಿ ನಂಜಪ್ಪ, ಸದಸ್ಯರಾದ ವೇಣುಗೋಪಾಲ್, ರಾಮಚಂದ್ರಪ್ಪ, ರಾಮಕೃಷ್ಣಪ್ಪ, ನಾರಾಯಣಸ್ವಾಮಿ ಮತ್ತಿತರರು ಹಾಜರಿದ್ದರು. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿಡ್ಲಘಟ್ಟ. ಕೋಲಾರ ತಾಲೂಕಿನ ಸುಗುಟೂರು ಗ್ರಾಮದಲ್ಲಿ ಇದೇ ತಿಂಗಳು 22-24 ರಾಜ್ಯ ಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ ನಡೆಯಲಿದೆ. ಕೋಲಾರ ತಾಲೂಕಿನ ಸುಗುಟೂರು ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ಕ್ರೀಡಾ ಸಂಘದ ವತಿಯಿಂದ ಇದೇ 22-24 ರಾಜ್ಯ ಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಟೂರ್ನಿಮೆಂಟ್ ಸುಗುಟೂರಿನ ಸರ್ಕಾರಿ ಆಸ್ಪತ್ರೆಯ ಹಿಂಭಾಗ ಆಯೋಜಿಸಲಾಗಿದೆ. 22ರಂದು ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ ಕಾರ್ಯಕ್ರಮದ ಉದ್ಘಾಟನೆ ಸಮಾರಂಭ ನೆರವೇರಲಿದ್ದು ಮಾಜಿ ಸಚಿವ ಕೃಷ್ಣ ಬೈರೇಗೌಡರವರು ಕಾರ್ಯಕ್ರಮವನ್ನ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾಜಿ ಸಭಾಪತಿಗಳಾದ ವಿಆರ್ ಸುದರ್ಶನ್, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಬ್ಯಾಲಹಳ್ಳಿ ಎಂ ಗೋವಿಂದಗೌಡ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಚನ್ನಘಟ್ಟ ವೆಂಕಟ ಮುನಿಯಪ್ಪ, ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ನಾಗನಾರ ಸೋಮಣ್ಣರವರು, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ವಿಎ ಶಶಿಧರ್ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಕಿಸಾನ್ ಕಾಂಗ್ರೆಸ್ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ವಿಶ್ವನಾಥ ಗೌಡ, ಹಾಲಿ ಸದಸ್ಯರು ಹಾಗೂ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಎಸ್ಎಂ ಮಂಜುನಾಥ್, ಗ್ರಾಮ ಪಂಚಾಯತಿ ಸದಸ್ಯರಾದ ನರಸಮ್ಮ ವೆಂಕಟೇಶ್, ಆಯೋಜಕರಾದ ಪ್ರಕಾಶ್ ರಾಜೇಶ್ ಇನ್ನಿತರರು ಹಾಜರಿದ್ದರು. ಚಿಂತಾಮಣಿಯಲ್ಲಿ ಜನವರಿ 23ರಂದು 14ನೆಯ ರೈತ ದಿನಾಚರಣೆ ನಡೆಯಲಿದೆ ಎಂದು ರೈತ ಸಂಘದ ರಾಜ್ಯಾಧ್ಯಕ್ಷ ಜಿವಿ ರಘುನಾಥ ರೆಡ್ಡಿ ಹೇಳಿದ್ದಾರೆ. ಕರ್ನಾಟಕ ರೈತ ಸಂಘದಿಂದ 23 ಜನವರಿ ಶನಿವಾರದಂದು ಬೆಳಗ್ಗೆ 10:30 ತಾಲೂಕು ಕಚೇರಿ ಆವರಣದಲ್ಲಿ 14ನೆಯ ರೈತ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಜೆವಿ ರಘುನಾಥ ರೆಡ್ಡಿ ತಿಳಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾರ್ಯಕ್ರಮದ ಉದ್ಘಾಟನೆಯನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಯಾದ ಡಾಕ್ಟರ್ ಆರ್ ಲತಾ ರವರು ಉದ್ಘಾಟನೆ ಮಾಡಲಿದ್ದು, ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಿಥುನ್ ಕುಮಾರ್ ಸೇರಿದಂತೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಲವು ರೈತ ಸಂಘದ ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದ ಅವರು, ಕಾರ್ಯಕ್ರಮಕ್ಕೆ ಕನ್ನಡ ಪರ, ರೈತ ಪರ, ದಲಿತ ಪರ ವಿದ್ಯಾರ್ಥಿಗಳು, ವ್ಯಾಪಾರಸ್ಥರು ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರಿದರು. 3ನೇ ತಾರೀಖಿನಾದಂತಹ ನಮ್ಮ 14ನೇ ವರ್ಷದ ವಿಶ್ವ ರೈತರ ದಿನಾಚರಣೆಯನ್ನು ನಮ್ಮ ತಾಲೂಕಾದಂಥ ಎಲ್ಲ ರೈತರಿಗೆ ಒಂದು ಹಬ್ಬ ತರವನ್ನು ಮಾಡಬೇಕು ಅಂತ 14 ವರ್ಷಗಳಿಂದ ರೈತರ ಪರವಾಗಿ, ಸಮಾಜದ ಪರವಾಗಿ ಅನೇಕ ಹೋರಾಟಗಳು
ರೈತರಿಗೆ ಸಮಾಜಕ್ಕೆ ಸರ್ಕಾರ ಮಾಡ್ತಾ ಇರುವಂಥ ಜನಪ್ರತಿನಿಧಿಗಳು ಮಾಡ್ತಾ ಇರುವಂಥ ಕಾನೂನುಬದ್ಧವಾಗಿ ನಡೆಸ್ಕೊಂತ ಬಂತಾ ಇರುವಂಥ ಅಂತ ನಮ್ಮ ರೈತರ ದಿನಾಚರಣೆ ಅಂಗವಾಗಿ ಇವತ್ತು ರೈತರ ದಿನಾಚರಣೆಗೆ ಕನ್ನಡಪರ ಸಂಘಟನೆಗಳು ಮತ್ತು ರೈತ ಪರ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳು ಎಲ್ಲ ಪತ್ರಕರ್ತರು ಅಣ್ಣಂದರು ಮತ್ತು ಎಲ್ಲ ಜನಪ್ರತಿನಿಧಿಗಳು ಎಲ್ಲರೂ ಮತ್ತು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಮತ್ತು ಕೃಷಿ ಕಾರ್ಮಿಕರು ಮಹಿಳಾ ಸಂಘದವರು ಎಲ್ಲ ಸಮಾಜದಲ್ಲಿ ನಮ್ಮ ತಾಲೂಕಿನಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ರೈತರ ದಿನಾಚರಣೆಯನ್ನು ಆಗಬೇಕು ಅಂತ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕಾರ್ಯಕ್ರಮ ಬಗ್ಗೆ ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಕೆ ವೆಂಕಟರಾಮಯ್ಯ ಕಾರ್ಯದರ್ಶಿ ಬಿವಿ ಶ್ರೀರಾಮ ರೆಡ್ಡಿ ರಾಜ್ಯ ಕಾರ್ಯದರ್ಶಿ ಜಯರಾಮ ರೆಡ್ಡಿ ಪ್ರಧಾನ ಕಾರ್ಯದರ್ಶಿ ಮುನಿ ವೆಂಕಟಪ್ಪ ತಾಲೂಕು ಕಾರ್ಯದರ್ಶಿ ನಾಗರಾಜು ಇನ್ನಿತರರು ಹಾಜರಿದ್ದರು ವೆಂಕಟ ಚಲಪತಿ ಅಮೋಘ ನ್ಯೂಸ್ ಚಿಂತಾಮಣಿ ರೈತ ವಿರೋಧಿ ನೀತಿಗಳಿಂದಾಗಿ ದೇಶದಾದ್ಯಂತ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಎಂದು ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ ರೈತ ವಿರೋಧಿ ನೀತಿಗಳಿಂದಾಗಿ ದೇಶದ ಹಲವಾರು ಭಾಗಗಳಲ್ಲಿ ಇಂದು ದೇಶಾದ್ಯಂತ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಎಂದು ಮಾಜಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು ಕೇಂದ್ರ ಸರ್ಕಾರದ ಕೃಷಿ ಮಸೂದೆಯನ್ನ ವಿರೋಧಿಸಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಇನ್ನೊಂದೆಡೆ ರೈತರ ಆಂದೋಲನವನ್ನ ಹತ್ತಿಕ್ಕುವ ಪ್ರಯತ್ನಗಳು ಸರ್ಕಾರದಿಂದ ನಡೆದಿವೆ ಎಪಿಎಂಸಿ ಕಾಯ್ದೆಗೆ ತಿದ್ದುಪಡಿ ತರುವ ಮೂಲಕ ಭವಿಷ್ಯದಲ್ಲಿ ಎಪಿಎಂಸಿ ಅಸ್ತಿತ್ವವನ್ನ ನಿರ್ಮೂಲನೆ ಮಾಡಲು ಪ್ರಯತ್ನಿಸಲಾಗುತ್ತಿದೆ ರೈತ ವಿರೋಧಿ ಮನೋಭಾವದ ವಿರುದ್ಧ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷ ಜನವರಿ 20ರಂದು ಬೆಂಗಳೂರಿನಲ್ಲಿ ರಾಜಭವನ ಚಲೋ ಕಾರ್ಯಕ್ರಮವನ್ನು ಆಯೋಜಿಸಿದೆ ನಗರದ ಜಿಎಚ್ಎಲ್ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು ರೈತ ವಿರೋಧಿ ನೀತಿಗಳನ್ನ ಜಾರಿಗೆ ತರುವ ಮೂಲಕ ಅವರನ್ನ ನಿರ್ಗತಿಕರನ್ನಾಗಿ ಮಾಡಲು ಕೇಂದ್ರ ಸರ್ಕಾರ ಬಯಸಿದೆ ದೊಡ್ಡ ಕೈಗಾರಿಕೋದ್ಯಮಗಳ ಕೈಗಳನ್ನ ಬಲಪಡಿಸಲು ಮುಂದಾಗಿದೆ ಬಹುತೇಕ ವಿಮಾನ ನಿಲ್ದಾಣ ಖಾಸಗೀಕರಣಗೊಂಡಿವೆ ಮತ್ತು ರೈಲ್ವೆ ಖಾಸಗೀಕರಣಗೊಳಿಸಲು ಎಲ್ಲಾ ಪ್ರಯತ್ನಗಳು ಮಾಡಲಾಗಿದೆ ಎಂದು ಹೇಳಿದರು ಬಿಜೆಪಿಯ ತಪ್ಪು ನೀತಿಗಳಿಂದಾಗಿ ದೇಶದ ಆರ್ಥಿಕ ಸ್ಥಿತಿ ಹದಗೆಟ್ಟಿದೆ ವ್ಯಾಪಾರ ಲಾಭದಾಯಕವಾಗಿಲ್ಲ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕೃಷಿ ಕ್ಷೇತ್ರವು ಸ್ವಲ್ಪ ಉತ್ತಮವಾಗಿದೆ ಈಗ ದೊಡ್ಡ ಕೈಗಾರಿಕೋದ್ಯಮಿಗಳು ಹಣ ಸಂಪಾದಿಸಬೇಕಾಗಿದೆ ಆದ್ದರಿಂದ ಅಂಬಾನಿ ಮತ್ತು ಅಂಬಾನಿಯಂತಹ ದೊಡ್ಡ ಕೈಗಾರಿಕೋದ್ಯಮಗಳಿಗೆ ರೈತ ವಿರೋಧಿ ನೀತಿಗಳು ಮತ್ತು ಕಾನೂನನ್ನ ತರಲು ಕೇಂದ್ರ ಸರ್ಕಾರ ಮುಂದಾಗಿದೆ ಇದು ರೈತರ ಭವಿಷ್ಯದೊಂದಿಗೆ ಆಟವಾಡಲಿದೆ ಎಂದು ಹೇಳಿದರು ಕೇಂದ್ರ ಸರ್ಕಾರವು ದೊಡ್ಡ ಉದ್ಯಮಕ್ಕೆ ಲಾಭ ತಂದು ಕೊಟ್ಟಿದೆ ಕೃಷಿ ಕಾನೂನು ವಿರುದ್ಧ ಪ್ರತಿಭಟಿಸುತ್ತಿರುವ ದೆಹಲಿಯ ರೈತರು ಸ್ವತಂತ್ರ ಹೋರಾಟ ನಡೆಸಿದ ರೀತಿಯಲ್ಲಿಯೇ ಗುರುತಿಸಲ್ಪಡುತ್ತಾರೆ ಇಂದು ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಇಲ್ಲಿಯವರೆಗೆ 80ಕ್ಕೂ ಹೆಚ್ಚು ರೈತರು ಸಾವನ್ನಪ್ಪಿದ್ದಾರೆ ಆದರೆ ಸರ್ಕಾರ ಅಸಡ್ಡೆ ಹೊಂದಿದೆ ಅವರು ತಮ್ಮ ಸ್ವಂತ ಇಚ್ಛೆ ಬಗ್ಗೆ ಮಾತ್ರ ಕಾಳಜಿ ವಹಿಸುತ್ತಾರೆ ಯಾರೊಬ್ಬರ ತೊಂದರೆಯ ಬಗ್ಗೆ ಅವರಿಗೆ ತಿಳಿದಿಲ್ಲ ದೆಹಲಿಯಲ್ಲಿ ನಡೆಯುತ್ತಿರುವ ರೈತರ ಪ್ರತಿಭಟನೆಯಲ್ಲಿ ರೈತರಿಗೆ ಬೆಂಬಲವಾಗಿ ಮತ್ತು ಅವರ ಆತ್ಮವಿಶ್ವಾಸವನ್ನ ಹೆಚ್ಚಿಸುವ ಸಲುವಾಗಿ ಎಐಸಿಸಿ ಸೋನಿಯಾ ಗಾಂಧಿರವರ ಸೂಚನೆ ಮೇರೆಗೆ ಬೆಂಗಳೂರಿನಲ್ಲಿ ರಾಜಭವನ ಚಲೋ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಸಮಗ್ರ ರೈತರಿಗೆ ಅವರ ಜೊತೆಗೆ ನಾವು ಇದ್ದೇವೆ ಅಂತ ಹೇಳಿ ನಮ್ಮ ಬೆಂಬಲವನ್ನ ಕೊಡಬೇಕು ಅವರಿಗೆ ಅಂತ ಹೇಳಿ ಎಐಸಿಸಿ ಅಧ್ಯಕ್ಷರಾದಂತಹ ಶ್ರೀಮತಿ ಸೋನಿಯಾ ಗಾಂಧಿ ಅವರು ತೀರ್ಮಾನ ಮಾಡಿ ನಮಗೆಲ್ಲ ಸೂಚನೆ ಕೊಟ್ಟಿದ್ದಾರೆ ಜನವರಿ 15ನೇ ತಾರೀಕೇ ನಾವು ಈ ಒಂದು ರಾಜಭವನ ಚಲೋ ಮಾಡಬೇಕಾಗಿತ್ತು ಆದ್ರೆ ಈ ಭಾಗದಲ್ಲಿ ನಮ್ಗೆಲ್ಲರಿಗೂ ಹಳ್ಳಿಗಳಲ್ಲಿ ಅದರಲ್ಲೂ ವಿಶೇಷವಾಗಿ ರೈತರಿಗೆ ಸಂಕ್ರಾಂತಿ ಒಂದು ರೈತರ ಹಬ್ಬ ಅದು ಸುಗ್ಗಿ ಕಾಲದಲ್ಲಿ ನಾವು ಏನು ಬೆಳೆ ಕಟಾವು ಸಂದರ್ಭದಲ್ಲಿ ಮಾಡುವಂತ ಹಬ್ಬ ಅಂತ ಹಬ್ಬದ ಸಂದರ್ಭದಲ್ಲಿ ಮಾಡೋದು ಕಷ್ಟ ಆಗುತ್ತೆ ಅಂತೇಳಿ ಕೆಪಿಸಿಸಿ ಅಧ್ಯಕ್ಷರು DK ಶಿವಕುಮಾರ್ ಅವರು ಮತ್ತು ನಮ್ಮ ನಾಯಕರು ಶ್ರೀ ಸಿದ್ದರಾಮಯ್ಯವರಿಬ್ಬರು ಕೇಂದ್ರ ನಮ್ಮ ವರಿಷ್ಠರ ಜೊತೆಗೆ ಮಾತಾಡಿ ಜನವರಿ 20ನೇ ತಾರೀಕು ರಾಜಭವನ ಚಲೋ ಕಾರ್ಯಕ್ರಮವನ್ನು 15ನೇ ತಾರೀಕು ಬದಲಾಗಿ 20ಕ್ಕೆ ಇಟ್ಕೊಂಡಿದ್ದಾರೆ ಸೊ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಹ ಕಾಂಗ್ರೆಸ್ಸಿಗರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರೈತರ ಬೆಂಬಲಕ್ಕೆ ನಿಂತುಕೊಳ್ಬೇಕಾಗಿರೋದು ನಮ್ಮೆಲ್ಲರ ಧರ್ಮ ನಮ್ಮೆಲ್ಲರ ಕರ್ತವ್ಯ ನಂತರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೇಶವ ರೆಡ್ಡಿ ಮಾತನಾಡಿ ಕಾಂಗ್ರೆಸ್ ಪಕ್ಷ ಕರೆ ನೀಡಿರುವ ರಾಜಭವನ ಚಲೋ ಕಾರ್ಯಕ್ರಮಕ್ಕೆ ಜಿಲ್ಲೆಯಿಂದ ಕಾರ್ಯಕರ್ತರು ಹಾಗೂ ರೈತರು ಭಾಗವಹಿಸಿ ಬೆಂಬಲಿಸಬೇಕು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತ ವಿರೋಧಿ ಕಾಯ್ದೆಗಳನ್ನ ಜಾರಿಗೆ ತರುವ ಮೂಲಕ ರೈತರ ಅಸ್ತಿತ್ವಕ್ಕೆ ಧಕ್ಕೆ ಬರುವಂತೆ ಮಾಡುತ್ತಾರೆ ಎಂದು ಸರ್ಕಾರದ ವಿರುದ್ಧ ಹರಿಹಾಯ್ದರು ಪ್ರತಿಭಟನೆ ಮುಖಾಂತರ ರಾಜಭವನ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಅದರ ಪೂರ್ವಭಾವಿಯಾಗಿ ನಮ್ಮ ನಾಯಕರೆಲ್ಲ ಬಂದು ಯಾವ ಥರ ರೂಪರೇಷನ್ ಮಾಡಬೇಕು ಅನ್ನೋ ವಿಚಾರವನ್ನು ಚರ್ಚೆ ಮಾಡಿದ್ದಾರೆ ನಮ್ಮ ಜಿಲ್ಲೆಯಿಂದ ವಿಶೇಷವಾಗಿ ಹೆಚ್ಚಿನ ರೈತರು ಈ ಜಿಲ್ಲೆಯಲ್ಲಿರೋದ್ರಿಂದ ರೈತರಿಗೆ ಏನು ಸಂಕಷ್ಟ ಬಂದಿದೆ ಅನ್ನೋದು ಎಲ್ರಿಗೂ ಮನವರಿಕೆ ಆಗಿದೆ ಬಿಜೆಪಿ ಸರ್ಕಾರ ರೈತ ವಿರೋಧಿ ಕಾನೂನು ತಂದಿವತ್ತು ರೈತರ ಪರಿಸ್ಥಿತಿ ಅಧೋಗತಿಗೆ ತಂದಿದೆ ಅದರ ವಿರುದ್ಧವಾಗಿ ಧ್ವನಿ ಎತ್ತಬೇಕು ಅಂತ ಎಲ್ಲರೂ ನಮ್ಮ ಜಿಲ್ಲೆಯಲ್ಲಿ ಸಿದ್ಧರಿದ್ದಾರೆ
ಇನ್ನು ಈ ಸಂದರ್ಭದಲ್ಲಿ ಶಾಸಕರಾದ ಸುಬ್ಬಾರೆಡ್ಡಿ, ವಿ ಮುನಿಯಪ್ಪ, ಶಿವಶಂಕರ್ ರೆಡ್ಡಿ ಇನ್ನಿತರು ಹಾಜರಿದ್ದರು. ಎನ್ ಸತೀಶ್, ಶಿವಮೊಗ್ಗ ನ್ಯೂಸ್, ಚಿಕ್ಕಬಳ್ಳಾಪುರ. ಗುಡಿಬಂಡೆಯಲ್ಲಿ ಆತ್ಮನಿರ್ಭರ ಸಾಲ ಸೌಲಭ್ಯ ಪಡೆದ ಬೀದಿ ಬದಿ ವ್ಯಾಪಾರಿಗಳಿಗೆ ಡಿಜಿಟಲ್ ವಹಿವಾಟು ತರಬೇತಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಗುಡಿಬಂಡೆ ಪಟ್ಟಣದ ಗಾಯತ್ರಿ ಪ್ರಸಾದ ಭವನದಲ್ಲಿ ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಇಲಾಖೆ ಹಾಗೂ ಪಟ್ಟಣ ಪಂಚಾಯತಿ ರವರ ಸಹಯೋಗದೊಂದಿಗೆ ಪ್ರಧಾನಮಂತ್ರಿ ಬೀದಿ ಬದಿ ವ್ಯಾಪಾರಿಗಳ ಆತ್ಮನಿರ್ಭರ ಸಾಲ ಸೌಲಭ್ಯ ಪಡೆದ ಫಲಾನುಭವಿಗಳಿಗೆ ಡಿಜಿಟಲ್ ವಹಿವಾಟು ತರಬೇತಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಸಮಯದಲ್ಲಿ ಮಾತನಾಡಿದ ಅಧಿಕಾರಿಗಳು, ಕೊರೋನಾದಿಂದ ಸಂಕಷ್ಟಕ್ಕೀಡಾಗಿರುವ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸಹಾಯವಾಗಲು ಕೇಂದ್ರ ಸರ್ಕಾರವು ನೋಂದಣಿಯಾಗಿರುವ ಪ್ರತಿ ವ್ಯಾಪಾರಸ್ಥನಿಗೂ 10,000 ಸಾಲ ನೀಡುತ್ತಿದ್ದು, ಈ ಬಗ್ಗೆ ಪಟ್ಟಣದ ವ್ಯಾಪ್ತಿಯಲ್ಲಿ ಸುಮಾರು 150 ವರ್ತಕರು ಗುರುತಿಸಲಾಗಿದೆ. ಇದು ನಗದು ರಹಿತ ವಹಿವಾಟಾಗಿದ್ದು ವರ್ತಕರ ಬ್ಯಾಂಕ್ ಖಾತೆಗೆ ಹಣ ಬರುತ್ತದೆ. ವರ್ತಕರು ಬ್ಯಾಂಕಿನಲ್ಲಿ ತಮ್ಮ ಖಾತೆ ಹೆಸರನ್ನು ಕೂಡಲೇ ನಮೂದಿಸಬೇಕು ಎಂದರು. ಈ ಸಮಯದಲ್ಲಿ ಕೆಲವು ಬೀದಿ ಬದಿ ವರ್ತಕರು ಸಾಲ ಸೌಲಭ್ಯಗಳ ಬಗ್ಗೆ ವೇದಿಕೆಯಲ್ಲಿ ಬ್ಯಾಂಕ್ ಅಧಿಕಾರಿಗಳು ಭಾಷಣ ಮಾಡುತ್ತಾರೆ. ಆದರೆ ಇಲ್ಲಿನ ಕೆಲವು ಬ್ಯಾಂಕುಗಳ ವ್ಯವಸ್ಥಾಪಕರು, ಸಿಬ್ಬಂದಿಗಳು ಕನಿಷ್ಠ ಸೌಜನ್ಯವನ್ನ ತೋರಿಸದೆ ಅಸಡ್ಡೆಯನ್ನ ವರ್ತಿಸುತ್ತಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಇಲಾಖೆಯ ಜಿಲ್ಲಾ ವ್ಯವಸ್ಥಾಪಕ ವೆಂಕಟ ಚಲಪತಿ, ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕು ಜಿಲ್ಲಾ ವ್ಯವಸ್ಥಾಪಕ ಬಸವರಾಜು, ಗುಡಿಬಂಡೆ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ರಾಜಶೇಖರ್ ಇನ್ನಿತರು ಹಾಜರಿದ್ದರು. ವಿ ರಾಜಶೇಖರ್, ಅಮೋಘ ನ್ಯೂಸ್, ಗುಡಿಬಂಡೆ. ಗುಡಿಬಂಡೆಯಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿ ಅಂಗವಾಗಿ ಯುವ ಸಪ್ತಾಹ ಕಾರ್ಯಕ್ರಮ ನಡೆಯಿತು. ಗುಡಿಬಂಡೆ ನಗರದ ಸರರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಇಂದು ಪ್ರತಿಷ್ಠಿತ ನೆಹರು ಯುವ ಕೇಂದ್ರ ಹಾಗೂ ಉಜ್ವಲ ಗ್ರಾಮೀಣ ನಗರಾಭಿವೃದ್ಧಿ ಮತ್ತು ಯುವಜನ ಸೇವಾ ಸಂಘದ ವತಿಯಿಂದ ಸ್ವಾಮಿ ವಿವೇಕಾನಂದ ಜಯಂತಿ ಅಂಗವಾಗಿ ಯುವ ಸಪ್ತಾಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಮಯದಲ್ಲಿ ಮಾತನಾಡಿದ ಕೈಗಾರಿಕಾ ತರಬೇತಿ ಸಂಸ್ಥೆಯ ಕಿರಿಯ ತರಬೇತಿ ಅಧಿಕಾರಿ ನಾಗೇಂದ್ರ ಅವರು ಮಾತನಾಡಿ, ಸ್ವಾತಂತ್ರ್ಯ ಹೋರಾಟ ಮತ್ತು ದೇಶ ಕಟ್ಟುವ ಕಾರ್ಯದಲ್ಲಿ ವಿವೇಕಾನಂದರ ಹೆಸರು ಅಜರಾಮವಾಗಿದೆ. ವೀರ ಸನ್ಯಾಸಿ ಎಂಬ ಹೆಸರು ಪಡೆದ ಇವರು ಬ್ರಿಟಿಷರ ವಿರುದ್ಧ ನಡೆದ ಹೋರಾಟದಲ್ಲಿ ಯುವಜನತೆಯನ್ನ ಸಂಘಟಿಸಿ ಹೋರಾಟಕ್ಕೆ ತಮ್ಮದೇ ಆದ ಸೇವೆ ಸಲ್ಲಿಸಿದರು. ಅಂತಹ ಧೀಮಂತ ಹೋರಾಟಗಾರ ಇಂದಿನ ಯುವಕರು ಅವರ ದಾರಿಯಲ್ಲಿ ನಡೆಯಬೇಕಿದೆ ಎಂದರು. ಗುಡಿಬಂಡೆಯ ಅಮೋಘ ನ್ಯೂಸ್ ವರದಿಗಾರ ವಿ ರಾಜಶೇಖರ್ ಮಾತನಾಡಿ, ಯುವಕರಿಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದಂತಹ ಕೆಚ್ಚು ಉತ್ಸಾಹ ದೇಹಗಳು ಇಂದಿನ ದಿನಗಳಲ್ಲಿ ಕಡಿಮೆಯಾಗುತ್ತಿವೆ. ವಿಲಾಸಿ ಜೀವನ, ಅತಿಯಾದ ಮೊಬೈಲ್ ಉಪಯೋಗದಿಂದಾಗಿ ಓದುವ ಹವ್ಯಾಸ ಕಡಿಮೆಯಾಗುತ್ತಿದೆ. ಪ್ರತಿಯೊಬ್ಬರಿಗೂ 18-30 ತಮ್ಮ ಬದುಕನ್ನು ರೂಪಿಸಿಕೊಳ್ಳಲು ಸೂಕ್ತ ಸಮಯ. ಈ ಸಮಯದಲ್ಲಿ ಯುವಕರು ಕ್ಷಣಿಕ ಆಸೆ ಹವ್ಯಾಸಕ್ಕೆ ಬಲಿಯಾಗದೆ ತಮ್ಮ ಬದುಕು ರೂಪಿಸಿಕೊಂಡಾಗ ಮಾತ್ರ ವಿವೇಕಾನಂದರಿಗೆ ಗೌರವ ಸಲ್ಲಿಸಿದಂತಾಗುತ್ತದೆ ಎಂದರು. ವಿ ರಾಜಶೇಖರ್, ಅಮೋಘ ನ್ಯೂಸ್, ಗುಡಿಬಂಡೆ. ಚಿಕ್ಕಬಳ್ಳಾಪುರದ ಖ್ಯಾತ ಬರಹಗಾರ ಶ್ರೀನಿವಾಸ ಸರ್ಕ ಅವರು ಹೊಳೆಯುವುದೆಲ್ಲ ಚಿನ್ನ ಎಂಬ ಕೃತಿಯನ್ನ ಸಚಿವ ಡಾಕ್ಟರ್ ಕೆ ಸುಧಾಕರ್ ಬಿಡುಗಡೆ ಮಾಡಿದರು. ಖ್ಯಾತ ಬರಹಗಾರ ಶ್ರೀನಿವಾಸ್ ಅರ್ಕ ಅವರ ಹೊಳೆಯುವುದೆಲ್ಲ ಚಿನ್ನ ಎಂಬ ಕೃತಿಯನ್ನ ಬಿಡುಗಡೆ ಮಾಡಲಾಯಿತು. ಚಿಕ್ಕಬಳ್ಳಾಪುರ ನಗರದ ಶ್ರೀದೇವಿ ಪ್ಯಾಲೇಸ್ನಲ್ಲಿ ಮಾನ್ಯ ವೈದ್ಯಕೀಯ ಮತ್ತು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಖ್ಯಾತ ಬರಹಗಾರ ಶ್ರೀನಿವಾಸ್ ಅರ್ಕ ಅವರ ಹೊಳೆಯುವುದೆಲ್ಲ ಚಿನ್ನ ಎಂಬ ಕೃತಿಯನ್ನ ಬಿಡುಗಡೆ ಮಾಡಿದ್ದರು. ನಂತರ ಮಾತನಾಡಿದ ಅವರು, ಈಗಾಗಲೇ ತಮ್ಮ ಮಾತು, ಬರಹ, ಸಂಗೀತ ಸಂಯೋಜನೆ, ಆಧ್ಯಾತ್ಮಿಕ ಸಾಧನೆ ಮತ್ತು ವ್ಯಕ್ತಿತ್ವದಿಂದ ಬ್ರಿಟನ್, ಅಮೆರಿಕ, ಕೆನಡಾ ಹಾಗೂ ಯುರೋಪಿಯನ್ ಯುವಜನತೆಗೆ ಆಪ್ತವಾಗಿರುವ ಶ್ರೀನಿವಾಸ್ ಅರ್ಕ ಕನ್ನಡಿಗರಿಗೆ ಅಪರಿಚಿತರೇನು ಅಲ್ಲ. ಅವರು ಅಡ್ವೆಂಚರ್ಸ್ ಇನ್ ಸೇಲ್ಸ್ ಡಿಸ್ಕವರಿ ಎನ್ನುವ ಕೃತಿ ಅತ್ಯನ್ವೇಷಣೆಯ ಸಾಧನೆಗಳು ಎಂಬ ಹೆಸರಿನಲ್ಲಿ ಪ್ರಕಟವಾಗಿದೆ. ಇದಲ್ಲದೆ ಸೆಟಲ್ ಆಫ್ ಹಾರ್ಟ್ ಎನ್ನುವ ಮನೋರೂಪಣೆ ಪುಸ್ತಕ ಕನ್ನಡದಲ್ಲಿ ಹೃದಯ ಕಮಲವಾಗಿ ಅರಳಿದೆ. ಮೈಸೂರಿನಲ್ಲಿ ಅರ್ಕ ಅವರು ಸ್ಥಾಪಿಸಿರುವ ಅರ್ಕಧಾಮ ಒಂದು ಆಧ್ಯಾತ್ಮ ಸಾಧನಾ ಕೇಂದ್ರವಾಗಿದೆ. ಅದು ಸಮುದಾಯದ ಸೇವೆಗೆ ಮೀಸಲಾಗಿದೆ ಎಂದರು. ನಂತರ ಶ್ರೀನಿವಾಸ್ ಅರ್ಕ ಅವರು ಮಾತನಾಡಿ, ಹೊಳೆಯುವುದೆಲ್ಲ ಚಿನ್ನ ಎನ್ನುವ ಈ ಕೃತಿ ಇಂಟ್ರೋಟಿವ್ ಇಂಟೆಲಿಜೆನ್ಸ್ ಪ್ರೋಗ್ರಾಂ ಎನ್ನುವ ಆಂಗ್ಲ ಕೃತಿಯ ಕನ್ನಡ ರೂಪ. ಸಂವಹನ, ಪ್ರೀತಿ, ಆರೋಗ್ಯ, ಧ್ಯಾನ ಮತ್ತು ವಾಣಿಜ್ಯ ವ್ಯವಹಾರದಂತಹ ಜೀವನದ ಮೂಲಭೂತ ಸಂಗತಿಗಳಲ್ಲಿ ಯಶಸ್ಸು ಮತ್ತು ಸಮತೋಲನವನ್ನ ಸಾಧಿಸುವುದು ಹೇಗೆ ಎಂಬುದು ಇದರ ತಿರುಳು. ಇದೊಂದು ಪ್ರಾಯೋಗಿಕ ಜ್ಞಾನ, ಬುದ್ಧಿ, ಭಾವ, ಸಮಾಜ ಮತ್ತು ಮಾನವೀಯ ವಿವೇಕಗಳ ಸಂಯೋಜಕ ರೂಪವಾಗಿರುವ ಈ ತಿಳಿವು. ಇನ್ನು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್, ಮಾವು ಮತ್ತು ಮಾರುಕಟ್ಟೆ ಅಭಿವೃದ್ಧಿ ನಿಗಮ ಅಧ್ಯಕ್ಷ ಕೆವಿ ನಾಗರಾಜು, ನಗರಸಭೆ ಅಧ್ಯಕ್ಷ ಆನಂದ ಬಾಬು, ನಗರಸಭೆ ಸದಸ್ಯ ಅಪ್ಪಾಲು ಮಂಜುನಾಥ್ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.